ಶುಭೋದಯ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಧನುರ್ಮಾಸದಲ್ಲಿ ಬಂದಿರುವಂತಹ ಎಳ್ಳ ಅಮಾವಾಸ್ಯೆಯ ವಿಶೇಷತೆ ಏನು, ಎಳ್ಳ ಅಮಾವಾಸ್ಯೆಯಿಂದ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಫಲಾಫಲಗಳು ಇವೆ ಎಂಬ ವಿಷಯದ ಬಗ್ಗೆ ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ರೀಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ವಿಷ್ಣು ನಕಂ ವೀರ್ಯಾಣಿ ಪ್ರಭೋಜಯ್ಯ ಪಾರ್ಥಿವಾನಿ ವಿಭಮೇರಜಾಗಂ ಸಿಯೋ ಹಸ್ಕಬಾಯದುತ್ತರಗಂ ಸದಸ್ತಂ ವಿಚಕ್ರಮಾಣಸ್ತೇ ದೋರುಗಾಯೋ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರುಜಿ ಮಾಡುವ ನಮಸ್ಕಾರಗಳು. ಗುರುಗಳ ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ಹಾಗೆ ಈ ದಿನ ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ ಈ ದಿನ ನೂತನ ವ್ಯವಹಾರದಲ್ಲಿ ಬಹಳಷ್ಟು ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ವಾಹನ ಯೋಗ, ಅಮೂಲ್ಯವಾದ ವಸ್ತುಗಳನ್ನು ಖರೀದಿಯನ್ನು ಮಾಡಿಕೊಳ್ತಕ್ಕಂಥ ಒಂದು ಶುಭ ಯೋಗ, ರಾಜ ವಿರೋಧವನ್ನು ಕಟ್ಕೊಂಡ್ಬಿಡಬೇಕಾಗತ್ತೆ, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ, ಕೋರ್ಟ್ ಕೇಸ್ಗಳಲ್ಲಿ ಕೋರ್ಟ್ ಕೆಲಸಗಳಲ್ಲಿ ಬಹಳಷ್ಟು ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಭೂ ವರಾಹ ಸ್ವಾಮಿನೇ ನಮಃ ಈ ಮಂತ್ರವನ್ನು 48 ಬಾರಿ ಜಪವನ್ನು ಮಾಡಿ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ, ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಈ ದಿನ ಚಂಚಲ ಮನಸ್ಸು ಒಂದು ಕಡೆ ನಿಂತುಕೊಳ್ಳೋದೇ ಇಲ್ಲ, ಬಹಳಷ್ಟು ಎಲ್ಲ ಕಡೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಶತ್ರು ಬಾಧೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ತ್ರೀಯರಿಗೆ ವಸ್ತ್ರ ಆಭರಣ ಪ್ರಾಪ್ತಿ ಆಗ್ತಕ್ಕಂಥ ದಿನವಾಗುತ್ತೆ. ಮಿತ್ರರಲ್ಲಿ ದ್ವೇಷವನ್ನು ಸಾಧಿಸ್ತೀರ, ಸುಖಭೋಜನ ಪ್ರಾಪ್ತಿ, ಮನೆಗೆ ಹಿರಿಯರ ಆಗಮನವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಪವಮಾನಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ದಿನ ಆತ್ಮೀಯರಲ್ಲಿ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಎಲ್ಲೋ ಒಂದು ಕಡೆ ಋಣ ಬಾಧೆಗೆ ಸಿಕ್ಕಾಕೊಂಡು ಒದ್ದಾಡ್ತಕ್ಕಂಥ ಪರಿಸ್ಥಿತಿ, ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರು, ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅಂದ್ರೆ ತಾಯಿಯ ಬಂಧುಗಳಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸುದರ್ಶನಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ವಯಸ್ಸಾಗಿರ್ತಕ್ಕಂಥವರಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ದಿನ ಹೊಸ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭ ಯೋಗ. ಯಾರ್ಯಾರಿಗೆ ಕೆಲಸ ಇಲ್ಲವೋ, ಉದ್ಯೋಗಕ್ಕೆ ಬಹಳಷ್ಟು ಓಡಾಟವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಉದ್ಯೋಗ ಪ್ರಾಪ್ತಿಯಾಗತ್ತೆ. ಪರಸ್ತ್ರೀಯಿಂದರ ತೊಂದರೆಗೆ ಒಳಗಾಗಬೇಕಾಗತ್ತೆ, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ, ಅನಿರೀಕ್ಷಿತ ದ್ರವ್ಯ ಲಾಭ, ನೀವಾಡುವ ಮಾತಿನಿಂದ ಅನರ್ಥಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡತಕ್ಕಂಥ ಕೆಲಸವನ್ನು ಮಾಡಿ, ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಣೇಶನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ 21 ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಇದರಿಂದ ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಮನಸ್ತಾಪ, ನೆಮ್ಮದಿ ಇಲ್ಲದ ಜೀವನ, ಇಷ್ಟೇನಾ ಜೀವನ, ಅಯ್ಯೋ ಜೀವನ ಅಂದರೆ ಏನೋ ಅನ್ಕೊಂಡಿದ್ದೆ ಅಂತ ಮನಸ್ಸಿನಲ್ಲಿ ಬಹಳಷ್ಟು ಯೋಚನೆಯನ್ನು ಮಾಡ್ತಕ್ಕಂಥ ಒಂದು ದಿನವಾಗತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆ ನಿಮಗೆ ಲಭ್ಯವಾಗತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಈ ದಿನ ನೀವು ಮಾಡಬೇಕಾಗಿ
ಆಗಿರತಕ್ಕಂತ ಒಂದು ಪರಿಹಾರ ಶಯನ ರೂಪದಲ್ಲಿ ಇರತಕ್ಕಂತ ರಂಗನಾಥ ಸ್ವಾಮಿಯ ದರ್ಶನವನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿ ನಮಸ್ಕಾರವನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿ ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂತ ಫಲ ನಿಮಗೆ ಲಭ್ಯವಾಗುತ್ತೆ ಇನ್ನು ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಈ ದಿನ ಬಾಕಿ ವಸೂಲಿಯನ್ನ ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನ ಮಾಡುತ್ತೀರಾ ದೂರ ಪ್ರಯಾಣವನ್ನ ಕೂಡ ಮಾಡುತ್ತೀರಾ ಇಷ್ಟವಾದ ವಸ್ತುಗಳನ್ನ ಖರೀದಿಯನ್ನ ಮಾಡತಕ್ಕಂತ ಒಂದು ಶುಭಯೋಗವಾಗುತ್ತೆ ವಾದ ವಿವಾದಗಳಲ್ಲಿ ಹೆಚ್ಚರವನ್ನ ವಹಿಸಿ ಹೆಚ್ಚರವನ್ನ ತಪ್ಪಿದರೆ ನಾನಾ ರೀತಿಯ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗುತ್ತೆ ಈ ದಿನ ನೀವು ಮಾಡಬೇಕಾಗಿರತಕ್ಕಂತ ಒಂದು ಪರಿಹಾರ ವೃದ್ಧ ದಂಪತಿಗಳ ಅಂದ್ರೆ ವಯಸ್ಸಾಗಿರತಕ್ಕಂತ ದಂಪತಿಗಳ ಪಾದ ಪೂಜೆಯನ್ನ ಮಾಡಿ ಅವರ ಸೇವೆಯನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿ ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂತ ಫಲ ನಿಮಗೆ ಲಭ್ಯವಾಗುತ್ತೆ ಗುರುಗಳ ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ರೆಡಿ ಇದ್ದಾರೆ ಈಗ ಶಿವಲಿಂಗಯ್ಯನ ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಂ ಹೇಳಿ ಯಾರ ಬಗ್ಗೆ ಕೇಳಬೇಕು ನಮ್ಮ ಬಗ್ಗೆ ಕೇಳಬೇಕು ನಿಮ್ಮ ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಳ್ಳಿ ಸಮಯ ಗೊತ್ತಿಲ್ಲ ಮೇಡಂ ಹುಟ್ಟಿದ ದಿನಾಂಕ ಗೊತ್ತಿಲ್ಲ 1676 ಸರಿ ಗುರುಗಳಿದ್ದಾರೆ ಮಾತಾಡಿ ಅಪ್ಪ ನಮಸ್ಕಾರ ಶಿವಲಿಂಗಯ್ಯ ಅಂತ ಶಿವಲಿಂಗಯ್ಯ ಅವರೇ 1 to 12 ರಲ್ಲಿ ಒಂದು ಸಂಖ್ಯೆ ಹೇಳಿಪ್ಪ 9 ಬಹಳಷ್ಟು ನಷ್ಟವನ್ನ ಹೇಳ್ತಾ ಇದೆ ಎಲ್ಲಿ ನಷ್ಟ ಮಾಡ್ಕೊಂಡಿದ್ದೀರಾ ಬಹಳಷ್ಟು ನಷ್ಟ ಆಗಿದೆ ಅಂತ ಹೇಳ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರ ಹೌದಾ ಹೌದು ಗುರು ಏನ್ ಕೆಲಸ ಮಾಡ್ತೀರಪ್ಪ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಆದರೂ ಕೂಡ ಏನೂ ಉಳಿತಾ ಇಲ್ಲ ಬಂದಿರೋದೆಲ್ಲ ಖರ್ಚು ಮಾಡ್ಕೊಳ್ತಕ್ಕಂಥದ್ದು ಜೊತೆಗೆ ಸಾಲಗಳ ಬಾಧೆಗೂ ಕೂಡ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳ್ತಾ ಇದೆ ಹೌದಾ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ನಾನು ಹೇಳೋ ಕೆಲಸವನ್ನ ಮಾಡಿ ನಾಳೆ ಅಮಾವಾಸ್ಯೆ ಅದರಲ್ಲೂ ಹೆಳ್ಳೆ ಅಮಾವಾಸ್ಯೆ ನಿಮ್ಮ ವಾಸಸ್ಥಾನದ ಅಂದ್ರೆ ನಿಮ್ಮ ಮನೆಯ ಹತ್ತಿರದಲ್ಲಿ ಒಂದು ಆಂಜನೇಯನ ದೇವಾಲಯ ಇದೆ ಆ ದೇವಾಲಯಕ್ಕೆ ಹೋಗಿ ಯಥಾನುಶಕ್ತಿ ಸೇವೆಯನ್ನ ಮಾಡಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಈ ಮಂತ್ರವನ್ನ ಒಂದು 10 ನಿಮಿಷ ಕೂತು ಒಂದು 48 ಸಾರಿನೋ ಅಥವಾ 108 ಸಾರಿನೋ ಜಪವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಆ ಹನುಮನಿಗೆ ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ಬನ್ನಿ ಖಂಡಿತವಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳ ನಿವಾರಣೆಯಾಗತ್ತೆ ಶತ್ರು ಬಾಧೆಯೂ ಕೂಡ ನಿವಾರಣೆಯಾಗತ್ತೆ ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಒಳ್ಳೇದಾಗ್ಲಿಪ್ಪ ಕರೆ ಮಾಡಿದ್ದಕ್ಕೆ ಧನ್ಯವಾದ ಈಗ ತೇಜಸ್ವಿನಿ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ನನ್ನ ಧ್ವನಿ ಕೇಳ್ತಿದ್ಯಮ್ಮ ತೇಜಸ್ವಿನಿ ಅವರೇ ಮಾತಾಡಿ ಯಾರ ಬಗ್ಗೆ ಕೇಳ್ಬೇಕು ಹಲೋ ಸರ್ ಇದು ನಮ್ಮ ನಾದಿನಿ ಬಗ್ಗೆ ಕೇಳ್ಬೇಕಾಗಿತ್ತು ಜನ್ಮ ದಿನಾಂಕ ಗೊತ್ತಾ ಹೌದು 24/10/1991 ಹುಟ್ಟಿದ ಸಮಯ ಸಮಯ ಗೊತ್ತಿಲ್ಲ ಮೇಡಮ್ ಸರಿಮ್ಮ ಗುರುಗಳಿದ್ದಾರೆ ಮಾತಾಡಿ ಅಮ್ಮ ನಮಸ್ಕಾರ ತಾಯಿ ನಮಸ್ತೆ ಗುರುಜಿ 1 to 12 ರಲ್ಲಿ ಒಂದು ಸಂಖ್ಯೆ ಹೇಳಿ ಜೊತೆಗೆ ಅವರ ಹೆಸರನ್ನ ಹೇಳಿ ಅವರ ಹೆಸರು ಶಶಿಕಲಾ ಅಂತ ಶಶಿಕಲಾ ಸ್ವಲ್ಪ ಚಂಚಲ ಸ್ವಭಾವ ಅವರು ಹೇಳಿದ್ದನ್ನ ಯಾರ ಮಾತನ್ನು ಕೂಡ ಕೇಳಲ್ಲ ಜೊತೆಗೆ ಸ್ವತಃ ನಿರ್ಧಾರವನ್ನ ತಗೊಂಡು ಅವರೇ ತನ್ನ ತೊಂದರೆಗಳನ್ನ ಆವಾಹನೆಯನ್ನ ಮಾಡ್ಕೋತಾರೆ ಹೌದಾ ತಾಯಿ ಹೌದು ಗುರುಜಿ ಏನ್ ವಿಚಾರ ಬೇಕಾಗಿತ್ತು ಮದುವೆ ಸೆಟ್ ಆಗ್ತಾ ಇದೆ ಬಟ್ ಹೊರಟೋಗ್ತಾರೆ ಸರ್ ಖಂಡಿತ ಖಂಡಿತ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ನಾನು ಹೇಳೋ ಕೆಲಸವನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡ್ಲಿಕ್ಕೆ ಹೇಳಿ ಕುಜ ಶಾಂತಿ ಸ್ಕಂದ ಹೋಮವನ್ನ ಆಚರಣೆಯನ್ನ ಮಾಡಿ ಪ್ರತಿ ಮಂಗಳವಾರ ಒಂದು ಬೊಗಸೆ ತೊಗರಿ ಬೇಳೆಯನ್ನ ಲಕ್ಷ್ಮೀ ನರಸಿಂಹನ ದೇವಾಲಯಕ್ಕೆ ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಜೊತೆಗೆ ಕುಜ ಶಾಂತಿ ಹೋಮ ಸ್ಕಂದ ಹೋಮವನ್ನ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಂಡಾಗ ಅತಿ ಶೀಘ್ರವಾಗಿ ಮಾಂಗಲ್ಯ ಭಾಗ್ಯ ಪ್ರಾಪ್ತಿಯಾಗತ್ತೆ ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಒಳ್ಳೇದಾಗ್ಲಿ ತಾಯಿ ಕರೆ ಮಾಡಿದ್ದಕ್ಕೆ ಧನ್ಯವಾದ ಈಗ ನಾಗರತ್ನ ಅವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಮ್ಯಾಮ್ ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ 10/10/1991 ಹುಟ್ಟಿದ ಸಮಯ ಗುರುವಾರ ಸಾಯಂಕಾಲ 5 ಹುಟ್ಟಿದ ಸರಿ ಮೈನ್ ಪ್ರಶ್ನೆ ಕೇಳ್ಬೇಕಿತ್ತು ಅವನು ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು ಮ್ಯಾಮ್ ಸರಿ ಗುರುಗಳಿದ್ದಾರೆ ಮಾತಾಡಿ ಅಮ್ಮ ನಮಸ್ಕಾರ ತಾಯಿ ನಮಸ್ತೆ ಸ್ವಾಮಿ ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀರಮ್ಮ ಇಲ್ಲ ಸಣ್ಣ ಅಲ್ಲ ಹುಡುಗಿನ ಇದು ಮಾಡೋಣಂತೆ ಅದೇ ಆ ಹುಡುಗಿ ಆಸ್ಪತ್ರೆ ಇಲ್ಲ ಬ್ರಾಹ್ಮರ ಅವರು ಖಂಡಿತ ನೋಡೋಣ ಗುರುವಾರ ಇವರು ಹುಟ್ಟಿದ್ದು ಇವರ ಮುಂದೆ ನಕ್ಷತ್ರ ವಿಶಾಖ ನಕ್ಷತ್ರ ತುಲಾರಾಶಿ
ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರತಕ್ಕಂತ ಒಂದು ದಶಾ ಗುರುದಶಾ ಆದರೆ ಈಗ ಶನಿ ದಶಾ ನಡೀತಾ ಇದೆ ಇವರ ಜಾತಕವನ್ನ ನಾವು ನೋಡಿದಾಗ ಅಪೂರ್ಣ ಕಾಲ ಸರ್ಪ ದೋಷ ಅಂತಕಂತದ್ದಿದೆ ನೋಡಿ ಜಾತಕದಲ್ಲೇ ಹೇಳುತ್ತೆ ಬಹಳಷ್ಟು ಅಂದ್ರೆ ಪಿತೃ ಮಾತೃ ಮಾತನ್ನ ತಿರಸ್ಕರಿಸಿ ಮದುವೆ ಆಗ್ತಕ್ಕಂತ ಪರಿಸ್ಥಿತಿಯು ಕೂಡ ಕಂಡು ಬರ್ತಾ ಇದೆ ಆ ರೀತಿ ಆಗೋದು ಬೇಡ ಇದಕ್ಕೆಲ್ಲ ಕಾರಣ ಏನು ನೋಡಿ ಅಪೂರ್ಣ ಕಾಲ ಸರ್ಪ ದೋಷ ಈ ಅಪೂರ್ಣ ಕಾಲ ಸರ್ಪ ದೋಷ ಇರೋದ್ರಿಂದಾನೆ ಇವ್ರೇನ್ ಮಾಡ್ಕೋತಾರೆ ಅಂತ ಅಂದ್ರೆ ಮದುವೆ ಆದ ಮೇಲೂ ಸಹಿತ ನೆಮ್ಮದಿ ಇಲ್ಲದ ಜೀವನವಾಗ್ತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಜಾತಕದಲ್ಲಿ ಅದಕ್ಕೋಸ್ಕರನೇ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂತ ಕೆಲಸ ಇಷ್ಟೇ ಸರ್ಪ ಸಂಸ್ಕಾರ ನಾಗಶಾಂತಿ ಹೋಮ ಶ್ವೇತ ನಾಗ ಅಂದ್ರೆ ಒಂದು ಬೆಳ್ಳಿ ನಾಗವನ್ನ ಬೃಹದಾಕಾರವಾಗಿ ಬೆಳೆದಿರತಕ್ಕಂಥ ಹುತ್ತದಲ್ಲಿ ಹಾಕಿ ತನಿ ಹೆರೆದು 16 ಹೆಳೆ ದಾರವನ್ನು ಸುತ್ತಿ ನಮಸ್ಕಾರವನ್ನು ಮಾಡಿ ಜೊತೆಗೆ ಮೃತಿಕಾ ಸಂಗ್ರಹವನ್ನು ಮಾಡಿ ಅಂದರೆ ಹುತ್ತದ ಮಣ್ಣನ್ನು ಸಂಗ್ರಹವನ್ನು ಮಾಡಿ ಪ್ರತಿನಿತ್ಯ ಅವರ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೇಳಿ ಖಂಡಿತವಾಗಿ ಅನುಕೂಲಗಳ ಪ್ರಾಪ್ತಿಯಾಗುತ್ತೆ ಯೋಚನೆ ಮಾಡತಕ್ಕಂಥದ್ದು ಬೇಡ ಒಳ್ಳೆಯದಾಗಲಿ ತಾಯಿ ಗುರುಗಳೇ ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ ಇನ್ನು ಉಳಿದ ರಾಶಿಗಳ ಈ ದಿನದ ಚಂದ್ರಗೋಚರ ಫಲಗಳು ಹೇಗಿದೆ ತಿಳಿಸ್ಕೊಡಿ ಇನ್ನು ತುಲಾರಾಶಿ ಈ ತುಲಾರಾಶಿಯವರಿಗೆ ಈ ದಿನ ಪ್ರೀತಿ ಸಮಾಗಮವಾಗ್ತಕ್ಕಂಥ ದಿನವಾಗುತ್ತೆ ಆತ್ಮೀಯರಲ್ಲಿ ಬಹಳಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸ್ತೀರಾ ಆದರೆ ಸಾಯಂಕಾಲದ ಸಮಯಕ್ಕೆ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಬೇಕಾಗತ್ತೆ ಎಲ್ಲೋ ಒಂದು ಕಡೆ ಋಣ ವಿಮೋಚನೆಯನ್ನು ಮಾಡ್ಕೋಬೇಕಾಗತ್ತೆ ಸ್ಥಿರಾಸ್ತಿ ಪ್ರಾಪ್ತಿ ಆಗ್ತಕ್ಕಂಥ ದಿನ ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಹೆಚ್ಚಾಗಿ ಈ ದಿನ ನಿಮಗೆ ತುಂಬಿರುತ್ತೆ ಕೆಟ್ಟ ಕೆಟ್ಟ ಆಲೋಚನೆಯನ್ನು ಮಾಡಬೇಡಿ ಅದರಿಂದ ಯಾವುದೇ ರೀತಿಯ ಅನುಕೂಲಗಳು ಖಂಡಿತವಾಗಿ ಲಭ್ಯವಾಗಲ್ಲ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಶ್ವೇತ ವರಹ ಸ್ವಾಮಿಯ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ತ್ರೀಯರಿಂದ ತೊಂದರೆ ಸ್ತ್ರೀಯರ ಜೊತೆ ಮಾತುಕತೆ ಆಡ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ವ್ಯವಹಾರದಲ್ಲಿ ಅಲ್ಪ ಲಾಭ ಪ್ರಯಾಣದಿಂದ ಬಹಳಷ್ಟು ಆಯಾಸ ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂಥ ದಿನವಾಗುತ್ತೆ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಇಷ್ಟ ದೇವತೆಗೆ ತಿಲಾನ್ನ ಅಂದರೆ ಎಳ್ಳಿನ ಅನ್ನವನ್ನು ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಕೂಡ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅಥವಾ ಗೆಳೆಯರಿಗೆ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ ಇನ್ನು ಧನುಸ ರಾಶಿ ಈ ಧನುಸ ರಾಶಿಯವರಿಗೆ ಈ ದಿನ ವಿಪರೀತ ವ್ಯಸನ ಅಂದ್ರೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಸಂಕಟ ಹೇಳ್ಕೊಳಕಾಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಅನ್ಯರಲ್ಲಿ ವೈಮನಸ್ಸು ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಆತ್ಮೀಯರನ್ನ ದ್ವೇಷಿಸ್ತಕ್ಕಂಥದ್ದು ಒಂದು ದಿನವಾಗತ್ತೆ ಉತ್ತಮ ಬುದ್ಧಿಶಕ್ತಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಅಶ್ವತ್ರುಕ್ಷ ಪ್ರದಕ್ಷಿಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ ಇನ್ನು ಮಕರ ರಾಶಿ ಈ ಮಕರ ರಾಶಿಯವರಿಗೆ ಈ ದಿನ ಆಕಸ್ಮಿಕ ಧನ ಲಾಭ ಅನ್ಕೊಂಡೇ ಇರಲ್ಲ ಇದ್ದಕ್ಕಿದ್ದಾಗೆ ಹಣ ಬಂದ್ಬಿಡುತ್ತೆ ಆದರೆ ಜಾಗರೂಕತೆಯನ್ನು ವಹಿಸಿ ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ಟಬೇಕಾಗತ್ತೆ ಫೈನ್ ಕಟ್ಟಬೇಕಾಗತ್ತೆ ದಯಮಾಡಿ ಜಾಗ್ರತೆಯಿಂದ ಈ ದಿನವನ್ನು ಕಳೀತಕ್ಕಂಥದ್ದು ತುಂಬ ಉತ್ತಮ ಹಿತಶತ್ರುಗಳಿಂದ ತೊಂದರೆ ಮಾನಹಾನಿಯಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಯಾರ್ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಅಭಿವೃದ್ಧಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಹನುಮ ಚಾಲೀಸ ಪಾರಾಯಣವನ್ನು ಮಾಡಿ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ ಇನ್ನು ಕುಂಭರಾಶಿ ಈ ಕುಂಭರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಅಹಿತಕರ ವಾತಾವರಣ ಏನೋ ಒಂದು ರೀತಿಯ ಇಂದ ಕುಟುಂಬದಲ್ಲಿ ಅವಿಶ್ವಾಸದ ಒಂದು ವಾತಾವರಣ ಹೆಚ್ಚಾಗಿ ಕಂಡು ಬರುತ್ತೆ ಸ್ತ್ರೀಯರಿಗೆ ಸ್ವಲ್ಪ ನೆಮ್ಮದಿ ಪರರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಸ್ಥಿರಾಸ್ತಿ ಮಾರಾಟ ಶತ್ರು ಬಾಧೆಗೆ ಒಳಗಾಗಬೇಕಾಗತ್ತೆ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಶಕ್ತಿ ಗಣಪತಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನು ಮಾಡಿ ಗಣೇಶನಿಗೆ ಅರ್ಕ ಪುಷ್ಪದಿಂದ ಅಂದ್ರೆ ಬಿಳಿ ಹೆಕ್ಕದ ಹೂವಿನಿಂದ ಅರ್ಚನೆಯನ್ನ ಮಾಡಿ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ ಇನ್ನು ಮೀನರಾಶಿ ಈ ಮೀನರಾಶಿಯವರಿಗೆ ಈ ದಿನ ದಾನ ಧರ್ಮದಲ್ಲಿ ಬಹಳಷ್ಟು ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ ಮಾನಸಿಕ ನೆಮ್ಮದಿ ಮಾತಿನ ಚಕಮಕಿಗೆ ಹೇಳಿಬಿಡ್ತೀರಾ ಮಾತಿನ ಮೇಲೆ ಸ್ವಲ್ಪ ನಿಗಮನ ಇಟ್ಟು ಮಾತನಾಡಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ ದಾಂಪತ್ಯದಲ್ಲಿ ಅನ್ಯೂನ್ಯತೆ ವೃದ್ಧಿ ಆಗ್ತಕ್ಕಂಥ ದಿನವಾಗತ್ತೆ ಆದರೆ ಗೆಳೆಯರಲ್ಲಿ ಮನಸ್ತಾಪಗಳನ್ನು ಮಾಡ್ಕೊಂಡ್ಬಿಡಬೇಕಾಗತ್ತೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ ಸೂರ್ಯ ನಮಸ್ಕಾರ
ಉಪಚಾರವನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿ ಇದರಿಂದ ವಿಶೇಷವಾಗಿರತಕ್ಕಂತ ಫಲ ನಿಮಗೆ ಲಭ್ಯವಾಗುತ್ತೆ. ಕುರುಗಳೇ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಈಗ ಗಿರೀಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಗಿರೀಶ್ ಅಂತ ನನ್ನ ಹೆಸರು. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು. ನಿಮ್ಮ ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. ಜನವರಿ 3. ಹಲೋ, ಹೇಳಿ ಹೇಳಿ. ಜನವರಿ 3. 68. ಹುಟ್ಟಿದ ಸಮಯ? ಹುಟ್ಟಿದ ಬೆಳಿಗ್ಗೆ 5 ಗಂಟೆ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ವಿಚಾರ ಬೇಕಾಗಿತ್ತು ಸರ್? ನಮ್ಗೆ ಕೆಲಸಗಳು ಆಗ್ತಾ ಇಲ್ಲ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾವು ಒಂದು ಜಮೀನ್ ಇದೆ, ಅದು ಅಪಾರ್ಟ್ಮೆಂಟ್ ಬಿಟ್ಟಿದೀನಿ. ಅವರು ತುಂಬಾ ತೊಂದರೆ ಕೊಡ್ತಾ ಇದಾರೆ ಗುರುಜಿ. ನೋಡೋಣ, ನಿಮ್ಮ ಜಾತಕ ಏನ್ ಹೇಳುತ್ತೆ. ಬುಧವಾರ ನೀವು ಜನನವಾಗಿದ್ದೀರಾ? ಹೌದಾ? ಧನಿಷ್ಠ ನಕ್ಷತ್ರ ಮಕರ ರಾಶಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರತಕ್ಕಂತ ಒಂದು ದಶೆಯನ್ನ ನಾವು ನೋಡಿದಾಗ ಕುಜ ದಶೆಯಲ್ಲಿ ನೀವು ಜನನವಾಗಿದ್ದೀರಾ. ಆದ್ರೆ ಈಗ ಶನಿ ದಶ ನಡೀತಾ ಇದೆ. ನಿಮ್ಮ ಜಾತಕವನ್ನ ನಾವು ನೋಡಿದಾಗ ವೃಶ್ಚಿಕ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ಅಂದ್ರೆ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡೇ ಜೀವನವನ್ನ ಕಳಿಬೇಕು ಅಂತ ಹೇಳುತ್ತೆ ಜಾತಕ. ಆದ್ರೆ ಇಲ್ಲಿ ವ್ಯಯಸಾನಾಧಿಪತಿಯಾಗಿರ್ತಕ್ಕಂತ ಶುಕ್ರ ಲಗ್ನದಲ್ಲೇ ಇದ್ದು ಈಗ ಶನಿದಶೆ ನಡೀತಕ್ಕಂತ ಸಮಯದಲ್ಲಿ ಚೆನ್ನಾಗಿರೋರು ಕೂಡ ಶತ್ರುಗಳಾಗಿ ಪರಿವರ್ತನೆ ಆಗ್ತಾರೆ. ಅದೇ ಸಮಸ್ಯೆ ಆಗಿರುವುದು. ಮುಂಚೆ ಚೆನ್ನಾಗೇ ಇದ್ರು, ಅಯ್ಯೋ ನಿಮ್ಗೇನು, ನಿಮ್ಗೆಲ್ಲ ವ್ಯವಸ್ಥಿತವಾಗಿ ಸಪೋರ್ಟ್ ಮಾಡ್ತೇವೆ, ನಾವಿದ್ದೇವೆ ಅಂತ ಹೇಳ್ಕೋತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಅವ್ರು ಮಾಡಿರ್ತಕ್ಕಂಥ ಷಡ್ಯಂತ್ರಕ್ಕೆ ನಿಮ್ಮನ್ನ ಬೀಳಿಸ್ಕೊಂಡ್ಬಿಟ್ಟಿರ್ತಾರೆ. ಇಂಥ ಒಂದು ಸಮಸ್ಯೆಗಳನ್ನ ಇವತ್ತು ನೀವು ಎದುರಿಸ್ತಾ ಇದ್ದೀರಾ. ಆದ್ರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ನಾನು ಹೇಳೋ ಕೆಲಸವನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಮಾಡಿ. ಮೊದಲು ಭೂ ನಾರಾಯಣ ಹೋಮ, ನಾರಸಿಂಹ ಸುದರ್ಶನ ಹೋಮವನ್ನ ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡಿ. ನೀವೇ ಕೂತು ನಿಯಮಬದ್ಧವಾಗಿ ಆಚರಣೆಯನ್ನ ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೋತಾ ಬನ್ನಿ. ನಿಮಗೆ ನಿಯಮಬದ್ಧವಾಗಿ ಮಾಡಬೇಕು ಅಂತ ಅಂದ್ರೆ ಕಚೇರಿಗೆ ಭೇಟಿಯನ್ನ ಕೊಡಿ, ಖಂಡಿತವಾಗಿ ವ್ಯವಸ್ಥಿತವಾಗಿ ಮಾಡಿಸಿಕೊಡ್ತೇನೆ. ಈ ಒಂದು ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಂಡಾಗ ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಶತ್ರುಧ್ವಂಸವಾಗತ್ತೆ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿಪ್ಪ. ಗುರುಗಳ ಧನುರ್ಮಾಸದಲ್ಲಿ ಬಂದಿರುವಂತಹ ಎಳ್ಳ ಅಮಾವಾಸ್ಯೆಯ ವಿಶೇಷತೆಗಳೇನು? ಈ ಎಳ್ಳ ಅಮಾವಾಸ್ಯೆಯಲ್ಲಿ ದ್ವಾದಶ ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳು ಸಿಗುತ್ತೆ ತಿಳಿಸ್ಕೊಡಿ. ಮುಖ್ಯವಾಗಿ ನಾಳೆ ನಮಗೆ ಅಮಾವಾಸ್ಯೆಯ ಒಂದು ಪ್ರಾಪ್ತಿ. ಬಹಳಷ್ಟು ಜನ ಬಹಳಷ್ಟು ಗೊಂದಲಮಯವಾದ ಒಂದು ವಾತಾವರಣವನ್ನ ಇಟ್ಟುಕೊಂಡಿದ್ದೀರಾ. ಕೆಲವರು ಗುರುವಾರ ಅಮಾವಾಸ್ಯೆ ಅಥವಾ ಶುಕ್ರವಾರ ಅಮಾವಾಸ್ಯೆ, ಖಂಡಿತವಾಗಿ ಇಲ್ಲ, ಗುರುವಾರ ಸಂಪೂರ್ಣ ಎಳ್ಳು ಅಮಾವಾಸ್ಯೆ, ಜೊತೆಗೆ ಕೇತು ಜಯಂತಿ. ನೋಡಿ, ಈ ಕೇತುವಿನ ಅನುಗ್ರಹ ರಾಹು ಕೇತುಗಳಂತ ಅಂದ್ರೆ ಬಹಳಷ್ಟು ಜನ ಏನ್ ಅನ್ಕೋತೀರಾ, ಅಯ್ಯೋ ಬಹಳಷ್ಟು ಕೆಟ್ಟವರು ಅಂತೀರಾ. ಆದ್ರೆ ಕೇತುವಿನ ಅನುಗ್ರಹವಿದ್ದರೆ ವಂಶ ಅಭಿವೃದ್ಧಿ ಆಗ್ತಕ್ಕಂತ ಒಂದು ವ್ಯವಸ್ಥೆ, ಫಲಾಫಲಗಳನ್ನ ಸಾರ್ವಜನಿಕರು ಅನುಭವಿಸ್ತಕ್ಕಂಥದ್ದು. ಹಾಗೆ ಆ ಕೇತು ಜಯಂತಿಯು ಕೂಡ ಹೌದು. ಹಾಗಾಗಿ ನೋಡಿ, ಮುಖ್ಯವಾಗಿ ಇಂಥ ಒಂದು ಅಮಾವಾಸ್ಯೆ ದಿನ ವ್ಯವಸ್ಥಿತವಾಗಿ ಯಾವುದೇ ಒಂದು ಕೆಲಸವನ್ನ, ಅದರಲ್ಲೂ ಎಳ್ಳು ಅಮಾವಾಸ್ಯೆ ಅಂದ್ರೆ ಧನುರ್ಮಾಸ, ಈಗೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದೀರಾ, ಪ್ರತಿ ದಿವಸ ಬೆಳಗ್ಗೆ ಅಷ್ಟೊತ್ತಿಗೆ ಹೇಳುವುದು, ಚಳಿಯಲ್ಲಿ ಸ್ನಾನ ಮಾಡುವುದು, ದೇವಸ್ಥಾನಕ್ಕೆ ಹೋಗುವುದು, ಅಶ್ವತ್ವೃಕ್ಷ ಪ್ರದಕ್ಷಿಣೆ ಮಾಡುವುದು, ನವಗ್ರಹ ಸುತ್ತುವುದು, ಇವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದೀರಾ, ಹೌದಲ್ವಾ? ಆದ್ರೆ ವರ್ಷವಿಡೀ ನೀವು ಈ ಕೆಲಸ ಮಾಡಲ್ಲ. ಧನುರ್ಮಾಸದಲ್ಲಿ ಅಯ್ಯೋ ಕಡೇ ಪಕ್ಷ ಒಂದು 15 ದಿವಸ, 16 ದಿವಸ, 21 ದಿವಸ, 28 ದಿವಸನಾದ್ರೂ, ಕಡೇ ಪಕ್ಷ ಒಂದು 9 ದಿವಸನಾದ್ರೂ ಪ್ರದಕ್ಷಿಣೆ ಮಾಡಿದ್ರೆ ಸಾಕು, ಎಷ್ಟೋ ಫಲಗಳು ಬರುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದೀರಾ. ಹಾಗೆ ಈ ಅಮಾವಾಸ್ಯೆ ಅಂತಕ್ಕಂಥದ್ದು ಬಹಳಷ್ಟು ಶಕ್ತಿಯುತವಾದ ಅಮಾವಾಸ್ಯೆ. ನೋಡಿ, ಇಂಥ ಒಂದು ಅಮಾವಾಸ್ಯೆಯ ದಿನ ಬೀಜಕ್ಷರ ಮಂತ್ರಗಳನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಶಂಕರಾಚಾರ್ಯರು ಈ ಎಳ್ಳು ಅಮಾವಾಸ್ಯೆಯ ದಿನ ಬೀಜಕ್ಷರವನ್ನ ಮಂತ್ರವನ್ನ ರಚಿಸಿದರು ಅಂತ ಒಂದು ಕಡೆ, ಎಲ್ಲೋ ಒಂದು ಕಡೆ ನಮಗೆ ಪುರಾಣೋಕ್ತ ಪ್ರಕಾರವಾಗಿ ಲಭ್ಯವಾಗ್ತಕ್ಕಂಥ ಒಂದು ವಿಚಾರ. ಹಾಗಾಗಿ ಇಂಥ ಒಂದು ಅಮಾವಾಸ್ಯೆಯ ದಿನ ನಾವು ಕೂಡ ಆಕರ್ಷಣ ಚಕ್ರ, ಅಂದ್ರೆ ಜನಾಕರ್ಷಣ ಚಕ್ರ, ಧನಾಕರ್ಷಣ ಚಕ್ರವನ್ನ ಸ್ಥಾಪನೆಯನ್ನ ಮಾಡ್ತಾ ಇದೆ. ಬಹಳಷ್ಟು ಜೀವನ ಉಪಯೋಗಕ್ಕೋಸ್ಕರ ಬಹಳಷ್ಟು ವ್ಯಾಪಾರವನ್ನ ಮಾಡ್ತಕ್ಕಂಥವರಿದ್ದೀರಾ, ಉದ್ಯೋಗವನ್ನ ಮಾಡ್ತಕ್ಕಂಥವರಿದ್ದೀರಾ. ಅಯ್ಯೋ ಗುರುಗಳೇ, ಇಷ್ಟೆಲ್ಲಾ ಕಷ್ಟ ಪಡ್ತೀವಿ, ಮೇಲೆ ಬರೋಕೆ ಆಗ್ತಾನೇ ಇಲ್ಲ, ಎಲ್ಲೋ ದೃಷ್ಟಿ ದೋಷ, ಹಿತದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ದೃಷ್ಟಿ, ಹಾಗೆ ಜೊತೆಗೆ ಶತ್ರು ಬಾಧೆಗಳು ಕೂಡ, ಹಿತಶತ್ರು, ಅಹಿತ ಶತ್ರು, ಕ್ರೂರ ಶತ್ರು, ಹೀಗೆ ಬಹಳಷ್ಟು ತೊಂದರೆಗಳಿಗೆ ಒಳಗಾಗ್ತಾ ಇದ್ದೇವೆ ಗುರುಗಳೇ, ಏನ್ ಮಾಡುವುದು ಅಂತೀರಾ? ಖಂಡಿತ
ಸೂಕ್ತವಾಗಿ ಇಲ್ಲ ನೋಡಿ. ಅದಕ್ಕೋಸ್ಕರನೇ ನಮ್ಮ ಕಚೇರಿಯಲ್ಲಿ ನಾಳೆಯಿಂದ ಮೂರು ದಿನಗಳ ಕಾಲ ವ್ಯವಸ್ಥಿತವಾಗಿ, ನಾಳೆ ಪ್ರತಿಷ್ಠಾಪನೆ ಪ್ರಾರಂಭವಾದರೆ ಮೂರು ದಿನಗಳ ಕಾಲ ಅದಕ್ಕೆ ಪೂಜೆಯನ್ನು ಮಾಡಿ ಕೊಡಲಾಗುತ್ತೆ. ಬೇಕಾಗಿರ್ತಕ್ಕಂಥವರು ಕಚೇರಿಗೆ ಬಂದು ಸಂಪರ್ಕವನ್ನು ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ಆದರೆ ಈ ಚಕ್ರದ ಮಹಿಮೆ ಏನು, ಈ ಬೀಜಕ್ಷರ ಮಂತ್ರವನ್ನು ಎಳ್ಳು ಅಮಾವಾಸ್ಯೆಯಲ್ಲೇ ನಾವು ರಚಿಸಿದಾಗ ಅಷ್ಟೊಂದು ಶಕ್ತಿಯುತವಾಗಿರುತ್ತ? ಖಂಡಿತವಾಗಿ ಹೌದು. ನೋಡಿ, ಯಾವಾಗಲೂ ಅಷ್ಟೇ, ಗುರುವಿನ ಕ್ಷೇತ್ರದಲ್ಲಿ ಜ್ಯೋತಿಷ್ಯದ ಪ್ರಕಾರ ಗುರುವಿನ ಕ್ಷೇತ್ರದಲ್ಲಿ ರವಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದನ್ನ ರವಿ ಗುರು ಯೋಗ ಅಂತ ಕರಿತೀವಿ. ಒಂದು ಕಡೆ ಸೂರ್ಯನ ಬಲ, ಇನ್ನೊಂದು ಕಡೆ ಗುರುವಿನ ಬಲ. ಈ ಎರಡೂ ಬಲಗಳು ನಮಗೆ ಲಭ್ಯವಾದಾಗ ಜೀವನದಲ್ಲಿ ಇರತಕ್ಕಂಥ ಸಂಕಷ್ಟಗಳು ನಿವಾರಣೆಯಾಗತ್ತೆ ಅಂತ ಹೇಳುತ್ತೆ ಬಹಳಷ್ಟು ಉಪನಿಷತ್ತುಗಳು. ಅದಕ್ಕೋಸ್ಕರನೇ ಗುರುಬಲ ತುಂಬಾ ಮುಖ್ಯ. ಏನು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಸೂರ್ಯನ ಅನುಗ್ರಹವು ತುಂಬಾ ಮುಖ್ಯ. ಸೂರ್ಯ ಇಲ್ಲ ಅಂತ ಅಂದ್ರೆ ನಾವು ಬದುಕೋಕೆ ಸಾಧ್ಯ ಇಲ್ಲ. ಈ ರವಿ ಗುರು ಯೋಗ ಅಂತಕ್ಕಂಥದ್ದು ಏನಿದೆಯೋ ಆ ಯೋಗವೂ ಕೂಡ ಈ ಅಮಾವಾಸ್ಯೆಯ ದಿವಸ ಸಿದ್ಧಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿ. ಅಲ್ಲ, ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಬಹಳಷ್ಟು ನೊಂದಿದ್ದಾರೆ ವೃಶ್ಚಿಕ ರಾಶಿಯವರು ಜನ್ಮದಲ್ಲೇ ಶನಿ. ಆದರೆ ಈ ರವಿಗುರು ಯೋಗದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಬಹಳಷ್ಟು ಸಾಲಬಾಧೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆ. ಜೊತೆಗೆ ಮೇಷರಾಶಿಯವರಿಗೂ ಕೂಡ, ಈ ಮೇಷರಾಶಿಯವರಿಗೂ ಕೂಡ ಬಹಳಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಮನಸ್ಸಿನ ಮೇಲೆ ದುಷ್ಟಪರಿಣಾಮ ಬೀರತಕ್ಕಂಥದ್ದು. ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ನಿಮ್ಮ ನಿಮ್ಮ ರಾಶಾಧಿಪತಿಯ ಅಧಿದೇವತೆಗಳ ಆರಾಧನೆಯನ್ನು ಮಾಡ್ತಾ ಬನ್ನಿ, ದೋಷ ನಿವಾರಣೆಯಾಗತ್ತೆ. ನಿಮಗೆಲ್ಲರಿಗೂ ಕೂಡ ನಿಮ್ಮ ಕುಲದೇವತೆಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ. ಗುರುಗಳಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸಿಕೊಡೋದ್ರ ಜೊತೆಗೆ ಎಳ್ಳ ಅಮಾವಾಸ್ಯೆಯ ಬಗ್ಗೆ ವಿಶೇಷ ಮಾಹಿತಿಯನ್ನು ಸಹ ತಿಳಿಸಿಕೊಟ್ಟಿದ್ರ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನು ಭವಂತು. ವೀಕ್ಷಕರೇನು, ಯಾರ್ಯಾರಿಗೆ ಕರೆಸಿಕ್ಕಿಲ್ವೋ ನೀವು ಗುರುಜಿಯವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿ ಮಾಡಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ದಿವಿನಾಯಕ ಜ್ಯೋತಿಷ ಕೇಂದ್ರ, ನಂಬರ್ 202 ಬರೆಯಡು, HPR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, ನಾಗಾವರ ರಿಂಗ್ ರೋಡ್, KB ಆಫೀಸ್ ಹತ್ತಿರ, ಬೆಂಗಳೂರು. ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮ. ನಾವು ಹೊಡುವಂತಹ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು ಮೂರು ದಿನಗಳ ಕಾಲಾವಕಾಶ ಇದೆ. ಆದರೆ ಮೂರು ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ, ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತಹ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನು ಈಗ ಬರೆದಿರುವಂಥದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.